ನಾಲಿಗೆಯಿಂದ ಮಾತು ಹೊರಡಿಸುವ ಬಗೆ ನಾಲಿಗೆಯ ಕುಣಿತ ಮಾತು ನಾಲಿಗೆಯ ಮೇಲೆ ಕುಣಿಯುತ್ತಿದೆ ಎಂಬುದು ಕವಿಯ ಕಲ್ಪನೆ ನಿಜಕ್ಕೂ ನಮ್ಮ ನಾಲಿಗೆಯೇ ಬಾಯಿಯೊಳಗೆ ಕುಣಿ ಕುಣಿದು ಮಾತನ್ನು ಹೊರಡಿಸುತ್ತದೆ ನಾಲಿಗೆಯೊಂದಿಗೆ ಬಾಯಿಯಲ್ಲಿರುವ ತುಟಿಗಳು ಹಲ್ಲುಗಳು ಮೂಗಿನೊಳಕ್ಕೆ ಉಸಿರು ಹೋಗುವಂತೆ ಇಲ್ಲವೇ ಹೋಗದಂತೆ ಮಾಡುವ ಮಿದು ಅಂಗುಳು ಗಂಟಲಿನಲ್ಲಿರುವ ಉಲಿಪೆಟ್ಟಿಗೆ ಮೊದಲಾದವು ಈ ಕೆಲಸದಲ್ಲಿ ಸೇರಿಕೊಳ್ಳುತ್ತವೆ ಈ ಎಲ್ಲ ಅಂಗಗಳನ್ನು ಒಟ್ಟಾಗಿ ಮಾತಿನ ಅಂಗಗಳೆಂದು ಕರೆಯಬಹುದು ನಿಜಕ್ಕೂ ಇವಕ್ಕೆ ಮಾತಿಗಿಂತಲೂ ಹೆಚ್ಚು ಮುಖ್ಯವಾದ ಬೇರೆ ಕೆಲಸಗಳಿವೆ ಉದಾಹರಣೆಗಾಗಿ ನಾಲಿಗೆಯಲ್ಲದೆ ನಾವು ಸರಿಯಾಗಿ ಊಟ ಮಾಡಲಾರೆವು ನೀರು ಕುಡಿಯಲಾರೆವು ಮತ್ತು ರುಚಿ ಸವಿಸಲಾರೆವು ಉಸಿರಾಡಲು ಮತ್ತು ಮೂಸಿ ನೋಡಲು ಮೂಗು ಬೇಕಾಗುತ್ತದೆ ಯಾವುದಾದರೂ ಕೆಲಸವನ್ನು ಶಕ್ತಿ ಹಾಕಿ ಮಾಡುವುದಕ್ಕೆ ಉಲಿ ಪೆಟ್ಟಿಗೆ ಬೇಕಾಗುತ್ತದೆ ಅದನ್ನು ಗಟ್ಟಿಯಾಗಿ ಮುಚ್ಚಿ ಹಿಡಿಯದೆ ಹೆಚ್ಚು ತೂಕವಿರುವ ಕಟ್ಟೊಂದನ್ನು ಎತ್ತಲಾರೆವು ಇಂತಹ ಬೇರೆ ಕೆಲಸಗಳಿಗಾಗಿ ಹುಟ್ಟಿಕೊಂಡಿರುವ ಈ ಅಂಗಗಳನ್ನು ನಾವು ಮಾತನ್ನು ಹೊರಡಿಸುವುದಕ್ಕಾಗಿಯೂ ಬಳಸಿಕೊಳ್ಳಲು ಕಲಿತಿದ್ದೇವೆ ಮಾತಿನ ಅಂಗಗಳ ಮೂಲಕ ಪದಗಳನ್ನು ಮತ್ತು ಸೊಲ್ಲು ವಾಕ್ಯಗಳನ್ನು ಹೊರಡಿಸುವ ಕೆಲಸವನ್ನೇ ಮಾತನಾಡುವುದೆಂದು ಕರೆಯುತ್ತೇವೆ ಈ ಪದ ಇಲ್ಲವೇ ಸೊಲ್ಲುಗಳನ್ನು ನಾವು ಈ ಉ ಎ ಓ ಮೊದಲಾದ ಕೆಲವು ಸ್ವರಗಳಾಗಿ ಮತ್ತು ಪ ತ ಟ ಚ ಮೊದಲಾದ ಕೆಲವು ವ್ಯಂಜನಗಳಾಗಿ ಒಡೆದು ತೋರಿಸಬಲ್ಲೆವು ಉದಾಹರಣೆಗಾಗಿ ನೀನು ಹೋಗು ಎಂಬ ಸೊಲ್ಲಿನಲ್ಲಿ ಈ ಉ ಓ ಮತ್ತು ಉ ಎಂಬ ನಾಲ್ಕು ಸ್ವರಗಳು ಮತ್ತು ನ ಹ ಮತ್ತು ಗ ಎಂಬ ಮೂರು ವ್ಯಂಜನಗಳು ಇವುಗಳಲ್ಲಿ ನ ಎಂಬುದು ಎರಡು ಬಾರಿ ಬಂದಿವೆ ಎಂದು ಹೇಳಬಲ್ಲೆವು ಈ ಸ್ವರ ಮತ್ತು ವ್ಯಂಜನಗಳನ್ನು ಹೊರಡಿಸುವುದಕ್ಕಾಗಿ ನಾವು ನಮ್ಮ ನಾಲಿಗೆಯನ್ನು ತುಟಿಗಳನ್ನು ಮತ್ತು ಬಾಯಿಯ ಬೇರೆ ಕೆಲವು ಅಂಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸರಿಸಬೇಕಾಗುತ್ತದೆ ಆದರೆ ಈ ಎಲ್ಲ ಕೆಲಸಗಳನ್ನು ನಾವು ಬಹಳ ಸುಲಭವಾಗಿ ಮಾಡುತ್ತಿರುತ್ತೇವೆ ಅವುಗಳಲ್ಲಿ ಹೆಚ್ಚಿನವು ನಮ್ಮ ಅರಿವಿಗೇನೇ ಬರುವುದಿಲ್ಲ ಉದಾಹರಣೆಗಾಗಿ ಹಾಡು ಎಂಬ ಒಂದು ಚಿಕ್ಕ ಪದವನ್ನು ಉಚ್ಚರಿಸುವುದಕ್ಕಾಗಿ ನಾವು ನಮ್ಮ ಮಾತಿನ ಅಂಗಗಳ ಮೂಲಕ ಎಂತಹ ಕೆಲಸಗಳನ್ನೆಲ್ಲ ನಡೆಸಬೇಕು ಎಂಬುದನ್ನು ಗಮನಿಸಿದೆವಾದರೆ ನಿಜಕ್ಕೂ ನಿಮಗೆ ಬೆರಗಾದೀತು ಈ ಪದವನ್ನು ಹೊರಡಿಸುವ ಮೊದಲು ಉಸಿರನ್ನೊಮ್ಮೆ ಒಳಕ್ಕೆ ಎಳೆದುಕೊಳ್ಳಬೇಕು ಯಾಕೆಂದರೆ ಆ ಕೆಲಸಕ್ಕೆ ಸಾಕಷ್ಟು ಉಸಿರು ಶ್ವಾಸಕೋಶದಲ್ಲಿರಬೇಕಾಗುತ್ತದೆ ಎದೆಯಿಂದ ಹೊರಟ ಉಸಿರು ಗಂಟಲಿನಲ್ಲಿರುವ ಉಲಿ ಪೆಟ್ಟಿಗೆಯನ್ನು ಹಾದು ಬರುವಾಗ ಅಲ್ಲಿ ಸ್ವಲ್ಪ ತಡೆಯುಂಟಾಗುವ ಹಾಗೆ ಮಾಡಬೇಕು ಹಾಗೆ ಮಾಡಿದಲ್ಲಿ ಆ ಜಾಗವನ್ನು ಅದು ಉಜ್ಜಿಕೊಂಡು ಬರುವಾಗ ಹಕಾರ ಉಂಟಾಗುತ್ತದೆ ಇದಲ್ಲದೆ ಈ ಉಸಿರು ಮೂಗಿನ ಮೂಲಕ ಹೋಗದೆ ನೇರವಾಗಿ ಬಾಯಿಯ ಮೂಲಕ ಹೋಗುವ ಹಾಗೆ ಮಾಡಬೇಕು ಇದಕ್ಕಾಗಿ ಮೂಗಿನ ಮೂಲಕ ಹೋಗುವ ತೂತನ್ನು ಮಿದು ಅಂಗುಳಿನ ಹಿಂಭಾಗದಿಂದ ಮುಚ್ಚಬೇಕು ಅನಂತರ ಬರುವ ಉಸಿರಿನ ಮೂಲಕ ಉಲಿ ಪೆಟ್ಟಿಗೆ ಗುನುಗುನಿಸುವ ಹಾಗೆ ಮಾಡಬೇಕು ಮತ್ತು ಆ ಗುನುಗುನಿಸುವಿಕೆಗೆ ಆ ಎಂಬ ಸ್ವರದ ರೂಪವನ್ನು ಕೊಡಲು ನಾಲಿಗೆಯ ಹಿಂಭಾಗವನ್ನು ಕೆಳಕ್ಕೆ ತರಬೇಕು ಮತ್ತು ಬಾಯಿಯನ್ನು ಪೂರ್ತಿ ತೆರೆಯಬೇಕು ಅನಂತರ ನಾಲಿಗೆಯ ಹಿಂಭಾಗವನ್ನು ಕೆಳಕ್ಕೆ ತಂದು ಅದರ ತುದಿಯನ್ನು ಒಳಕ್ಕೆ ಮಡಚಬೇಕು ಮತ್ತು ಅನಂತರ ಬರುವ ಉಸಿರನ್ನು ಈ ರೀತಿ ಮಡಚಿದ ನಾಲಿಗೆಯ ಅಡಿಭಾಗದಿಂದ ಒಮ್ಮೆ ತಡೆ ಹಿಡಿದು ಬಿಡಬೇಕು ಆಗ ಡಕಾರ ಹೊರಡುತ್ತದೆ ಅನಂತರ ಬರುವ ಉಸಿರಿಗೆ ಉಕಾರದ ರೂಪವನ್ನು ಕೊಡಲು ಮಡಚಿದ ನಾಲಿಗೆಯನ್ನು ಬಿಡಿಸಿ ಅದರ ಹಿಂಭಾಗವನ್ನು ಮೇಲೆಕ್ಕೆತ್ತಬೇಕು ಮತ್ತು ತುಟಿಯನ್ನು ದುಂಡಗಾಗಿಸಬೇಕು ನಾವು ಹಾಡು ಪದವನ್ನು ಉಚ್ಚರಿಸುವಾಗ ಇವೆಲ್ಲ ಕೆಲಸಗಳು ಒಂದೇ ನಿಮಿಷದಲ್ಲಿ ನಡೆದು ಬಿಡುತ್ತವೆ ಇಂತಹ ನೂರಾರು ಕೆಲಸಗಳನ್ನು ನಾವು ಮಾತನಾಡುತ್ತಿರುವಾಗ ನಡೆಸುತ್ತಲೇ ಇರುತ್ತೇವೆ ಆದರೆ ಅವುಗಳಲ್ಲೊಂದು ನಮ್ಮ ಅರಿವಿಗೆ ಬಂದಿರುವುದಿಲ್ಲ ಸಾಮಾನ್ಯವಾಗಿ ಮಾತನಾಡುವಾಗ ಈ ಕೆಲಸಗಳು ಎಂತಹವು ಎಂಬುದನ್ನು ತಿಳಿದುಕೊಳ್ಳುವ ಅವಶ್ಯಕತೆ ನಮಗಿಲ್ಲ ಆದರೆ ಮಿದುಳಿನ
ತೊಂದರೆಗಳಿಗೆ ಸಿಲುಕಿ ತಮ್ಮ ಮಾತನ್ನು ಕಳೆದುಕೊಂಡವರು ತಿರುಗಿ ಮಾತನಾಡಲು ಕಲಿಯಬೇಕಿದ್ದಲ್ಲಿ ಅವರಿಗೆ ಇವನ್ನೆಲ್ಲ ಸರಿಯಾಗಿ ತಿಳಿದುಕೊಂಡಿರುವ ನುಡಿಯರಿಗರ ಸಹಾಯ ಬೇಕಾಗುತ್ತದೆ. ನಿಜಕ್ಕೂ ಇಂತಹ ಕೆಲಸಗಳ ಮೂಲಕ ನಾವು ಸಾವಿರಾರು ಬೇರೆ ಬೇರೆ ರೀತಿಯ ಉಲಿಗಳನ್ನು, ಸ್ವರ ಮತ್ತು ವ್ಯಂಜನಗಳನ್ನು ನಮ್ಮ ಬಾಯಿಯಲ್ಲಿ ಹೊರಡಿಸಬಲ್ಲೆವು. ಆದರೆ ಅವುಗಳಲ್ಲಿ ಕೆಲವೇ ಕೆಲವು ಮಾತ್ರ ನಮ್ಮ ಮಾತಿನಲ್ಲಿ, ಎಂದರೆ ಮಾತಿನ ಪದಗಳಲ್ಲಿ ಮತ್ತು ಸೊಲ್ಲು ವಾಕ್ಯಗಳಲ್ಲಿ ಬಳಕೆಯಾಗುತ್ತವೆ. ಉದಾಹರಣೆಗಾಗಿ, ಕನ್ನಡದಲ್ಲಿ ಅ, ಇ, ಉ, ಎ ಮತ್ತು ಒ ಎಂಬ ಐದು ಸ್ವರಗಳು ಹಾಗೂ ಆ, ಇ, ಉ, ಎ ಮತ್ತು ಓ ಎಂಬ ಆ ಸ್ವರಗಳ ಐದು ಉದ್ದ ರೂಪಗಳು ಮತ್ತು ಕ, ಚ, ಟ, ತ, ಪ, ಗ, ಜ, ಡ, ದ, ಬ, ಮ, ನ, ನ, ಯ, ವ, ರ, ಲ, ಶ, ಸ, ಹ ಎಂಬ 21 ವ್ಯಂಜನಗಳು ಎಂಬುದಾಗಿ ಒಟ್ಟು 31 ಉಲಿಗಳು ಮಾತ್ರ ಬಳಕೆಯಾಗುತ್ತವೆ. ನಾವು ಸ್ವಲ್ಪ ಪ್ರಯತ್ನ ಮಾಡಿದೆವಾದರೆ ಇದಕ್ಕಿಂತಲೂ ಹೆಚ್ಚು, ಎಂದರೆ 100-150 ಉಲಿಗಳನ್ನು ಹೊರಡಿಸಬಲ್ಲೆವು. ಇದಲ್ಲದೆ ಈ ಉಲಿಗಳನ್ನು ಹೊರಡಿಸುವ ಬಗೆ ಹೇಗೆ ಎಂಬುದನ್ನು ಸರಿಯಾಗಿ ತಿಳಿದುಕೊಂಡೆವಾದರೆ ಅಂತಹ ತಿಳುವಳಿಕೆಯ ಮೂಲಕ ಇದಕ್ಕಿಂತಲೂ ಎಷ್ಟೋ ಹೆಚ್ಚು, ಎಂದರೆ ಸಾವಿರಾರು ಉಲಿಗಳನ್ನು ಹೊರಡಿಸಬಲ್ಲೆವು. ಈ ರೀತಿ ನಾವು ಹೊರಡಿಸಬಲ್ಲ ಉಲಿಗಳಲ್ಲಿ ಬೇರೆ ಬೇರೆ ಉಲಿಗಳ ಗುಂಪುಗಳು, ಬೇರೆ ಬೇರೆ ನುಡಿಗಳಲ್ಲಿ ಪದ ಮತ್ತು ಸೊಲ್ಲುಗಳ ರಚನೆಗಾಗಿ ಬಳಕೆಗೆ ಬಂದಿರುತ್ತವೆ. ಉದಾಹರಣೆಗಾಗಿ, ಕನ್ನಡದಲ್ಲಿಲ್ಲದ ಉಲಿಗಳು, ಮಹಾಪ್ರಾಣ ವ್ಯಂಜನಗಳು ಸಂಸ್ಕೃತದಲ್ಲಿ ಬಳಕೆಯಲ್ಲಿವೆ. ಖ್ಯಾತ, ಶೀಘ್ರ, ಲಾಂಛನ, ನಿರ್ಬಂಧ, ಭೂಮಿ ಮೊದಲಾದ ಪದಗಳಲ್ಲಿ ಇವನ್ನು ಕಾಣಬಹುದು. ಇವೆರಡರಲ್ಲೂ ಇಲ್ಲದ ಬೇರೆ ಕೆಲವು ಉಲಿಗಳು ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿವೆ. ಫಾದರ್, ಝೂ, ವಿಜನ್ ಮುಂತಾದ ಪದಗಳಲ್ಲಿ ಇಂತಹವನ್ನು ಕಾಣಬಹುದು. ಬೆಕ್ಕನ್ನು ಕರೆಯಲು ಇಲ್ಲವೇ ಅನುಕಂಪವನ್ನು ಸೂಚಿಸಲು ತ್ಸು 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 ಎಂಬಂತಹದೊಂದು ಉಲಿಯನ್ನು ನಾವು ಹೊರಡಿಸಬಲ್ಲೆವು. ಆದರೆ ಇದು ನಮ್ಮ ನುಡಿಯಲ್ಲಿ ಪದಗಳ ಅಂಗವಾಗಿ, ಎಂದರೆ ಒಂದು ವ್ಯಂಜನವಾಗಿ ಬಳಕೆಯಾಗುವುದಿಲ್ಲ. ದಕ್ಷಿಣ ಆಫ್ರಿಕಾದ ಸುಲು, ಹೋಸ ಮೊದಲಾದ ನುಡಿಗಳಲ್ಲಿ ಇಂತಹ ಹಲವಾರು ಉಲಿಗಳು ವ್ಯಂಜನಗಳಾಗಿಯೂ ಪದಗಳಲ್ಲಿ ಬಳಕೆಯಾಗುತ್ತವೆ. ಈ ರೀತಿ ನಾವು ಉಂಟು ಮಾಡಬಹುದಾದ ಉಲಿಗಳಲ್ಲಿ ಯಾವುವನ್ನೆಲ್ಲ ಒಂದು ನುಡಿ ತನ್ನ ಪದಗಳಲ್ಲಿ ಬಳಸಿಕೊಳ್ಳುತ್ತದೆ ಎಂಬ ವಿಷಯದಲ್ಲಿ ಮಾತ್ರವಲ್ಲ, ಎಷ್ಟು ಉಲಿಗಳನ್ನು ಬಳಸಿಕೊಳ್ಳುತ್ತದೆ ಎಂಬ ವಿಷಯದಲ್ಲೂ ನುಡಿಗಳ ನಡುವೆ ವ್ಯತ್ಯಾಸವಿದೆ. ಕೆಲವು ನುಡಿಗಳು ಒಂದೆರಡು ಸ್ವರಗಳನ್ನು ಮಾತ್ರ ಬಳಸಿಕೊಳ್ಳುವವಾದರೆ ಬೇರೆ ಕೆಲವು ನುಡಿಗಳು 10-20 ಸ್ವರಗಳನ್ನು ಬಳಸಿಕೊಳ್ಳುತ್ತವೆ. ಉಲಿಗಳನ್ನು ಉಂಟು ಮಾಡುವ ಬಗೆ. ಸಾಮಾನ್ಯವಾಗಿ ಮಾತನಾಡದಿರುವಾಗ ನಾವು ಮಿನಿಟಿಗೆ ಸುಮಾರು 15-20 ಬಾರಿ ಉಸಿರಾಡುತ್ತಿರುತ್ತೇವೆ. ಹೀಗೆ ಉಸಿರಾಡುವಾಗ ಉಸಿರು ಹೊರಹೋಗುವುದಕ್ಕೆ ಮತ್ತು ಒಳಬರುವುದಕ್ಕೆ ಹೆಚ್ಚು ಕಡಿಮೆ ಒಂದೇ ರೀತಿಯ ಹೊತ್ತು ಹಿಡಿಯುತ್ತದೆ. ಆದರೆ ಮಾತನಾಡುವಾಗ ಉಸಿರನ್ನು ಬಹಳ ಬೇಗನೆ ಒಳಗೆ ಎಳೆದುಕೊಳ್ಳುತ್ತೇವೆ ಮತ್ತು ಪ್ರತಿಯೊಂದು ಬಾರಿಯೂ ಅದನ್ನು ಆದಷ್ಟು ಮೆಲ್ಲಗೆ ಹೊರಬಿಡುತ್ತೇವೆ. ಕೆಲವೊಮ್ಮೆ ಈ ರೀತಿ ಉಸಿರನ್ನು ಹೊರಬಿಡುವುದಕ್ಕೆ 10-15 ಸೆಕೆಂಡುಗಳಷ್ಟು ಸಮಯ ತಗಲುವುದೂ ಇದೆ. ಹೊರ ಹೋಗುವ ಉಸಿರಿಗೆ ಬೇರೆ ಬೇರೆ ಕಡೆಗಳಲ್ಲಿ ತಡೆಗಳನ್ನೊಡ್ಡುವ ಮೂಲಕ ಉಲಿಗಳನ್ನು ಹೊರಡಿಸುತ್ತೇವೆ. ಇವನ್ನು ತಡೆಯುಲಿಗಳೆಂದು ಕರೆಯಬಹುದು. ಎರಡು ತುಟಿಗಳನ್ನು ಒಟ್ಟು ಸೇರಿಸಿ ಉಸಿರನ್ನೊಮ್ಮೆ ತಡೆ ಹಿಡಿದು ಬಿಟ್ಟಾಗ ಪ ಎಂಬ ತಡೆಯುಲಿ ಹೊರಡುತ್ತದೆ. ಇದಕ್ಕೆ ಬದಲು ನಾಲಿಗೆಯ ತುದಿಯನ್ನು ಹಲ್ಲುಗಳ ಹಿಂದೆ ನಿಲ್ಲಿಸಿ ಉಸಿರನ್ನು ತಡೆ ಹಿಡಿದು ಬಿಟ್ಟಲ್ಲಿ ತ ಎಂಬ ಬೇರೊಂದು ತಡೆಯುಲಿ ಹೊರಡುತ್ತದೆ. ನಾಲಿಗೆಯ ತುದಿಯ ಬದಲು ಅದರ ಅಲಗನ್ನು ಅಂಗುಳಿನ ಮೇಲಿರಿಸಿ ಉಸಿರನ್ನು ತಡೆ ಹಿಡಿದು ಬಿಟ್ಟರೆ ಚ ಎಂಬ ತಡೆಯುಲಿ ಹೊರಡುತ್ತದೆ ಮತ್ತು ನಾಲಿಗೆಯ ಹಿಂಬದಿಯನ್ನು ಅದರ ಮೇಲಿರುವ ಮೆತ್ತಗಿನ ಅಂಗುಳಿನ ಮೇಲಿರಿಸಿ ಉಸಿರನ್ನು ತಡೆ ಹಿಡಿದು ಬಿಟ್ಟರೆ ಕ ಎಂಬ ಬೇರೊಂದು ತಡೆಯುಲಿ ಹೊರಡುತ್ತದೆ.
ನಾಲಿಗೆಯ ತುದಿಯನ್ನು ಒಳಕ್ಕೆ ಮಡಚಿ ಅದರ ಅಡಿಭಾಗವನ್ನು ಅಂಗುಳಿನ ಮೇಲಿರಿಸಿ ಉಸಿರನ್ನು ತಡೆಹಿಡಿದು ಬಿಟ್ಟರೆ ಟ ತಡೆಯುಲಿ ಹೊರಡುತ್ತದೆ. ಇವಕ್ಕಿಂತ ತೀರಾ ಬೇರಾಗಿರುವ ಇನ್ನೊಂದು ರೀತಿಯ ಉಲಿಗಳನ್ನು ಉಂಟು ಮಾಡಲು ಉಸಿರನ್ನು ಬಾಯಿಯಲ್ಲಿ ಹೊರ ಹೋಗದಂತೆ ತಡೆ ಹಿಡಿದಿದ್ದರೂ ಮೂಗಿನ ಮೂಲಕ ಹೊರ ಹೋಗಲು ಬಿಡಬೇಕು. ಆಗ ಬೇರೆ ಬೇರೆ ರೀತಿಯ ಮೂಗುಲಿಗಳು ಉಂಟಾಗುತ್ತವೆ. ಉಸಿರನ್ನು ತುಟಿಗಳ ಮೂಲಕ ತಡೆ ಹಿಡಿದಿರುವಾಗ ಮೂಗಿನ ಮೂಲಕ ಬಿಟ್ಟೆವಾದರೆ ಮ ಎಂಬ ಮೂಗುಲಿ ಉಂಟಾಗುತ್ತದೆ. ತುಟಿಯ ಬದಲು ನಾಲಿಗೆಯ ತುದಿಯ ಮೂಲಕ ತಡೆ ಹಿಡಿದಿರುವ ಉಸಿರನ್ನು ಮೂಗಿನ ಮೂಲಕ ಬಿಟ್ಟೆವಾದರೆ ನ ಎಂಬ ಇನ್ನೊಂದು ಮೂಗುಲಿ ಕೇಳಿಸುತ್ತದೆ. ನಾಲಿಗೆಯನ್ನು ಮಡಚಿ ಅದರ ಅಡಿಭಾಗದಿಂದ ತಡೆದಿರುವ ಉಸಿರನ್ನು ಮೂಗಿನ ಮೂಲಕ ಬಿಡುತ್ತಿದ್ದರೆ ಣ ಎಂಬ ಮತ್ತೊಂದು ಮೂಗುಲಿ ಉಂಟಾಗುತ್ತದೆ. ಉಸಿರನ್ನು ಪೂರ್ತಿ ತಡೆಯುವ ಬದಲು ಅದು ಹೊರ ಹೋಗಲು ಕಷ್ಟವಾಗುವ ಹಾಗೆ ಕಿರಿದಾದ ಜಾಗವನ್ನು ಬಿಟ್ಟೆವಾದರೆ ಆ ಜಾಗದಲ್ಲಿ ಉಸಿರು ಹೊರ ನುಗ್ಗುವಾಗ ಬೇರೊಂದು ರೀತಿಯ ಉಲಿ ಹೊರಡುತ್ತದೆ. ಇದನ್ನು ಉಜ್ಜುಲಿ ಎಂದು ಕರೆಯಬಹುದು. ಉದಾಹರಣೆಗಾಗಿ ನಾಲಿಗೆಯ ತುದಿಗೂ ಹಲ್ಲುಗಳ ಹಿಂಬದಿಗೂ ನಡುವೆ ಆ ರೀತಿ ಕಿರಿದಾದ ಜಾಗವನ್ನು ಬಿಟ್ಟು ಆ ಜಾಗದ ಮೂಲಕ ಉಸಿರು ಹೊರ ನುಗ್ಗುವಂತೆ ಮಾಡಿದೆವಾದರೆ ಅದು ಸ ಎಂಬ ಉಜ್ಜುಲಿಯನ್ನು ಹೊರಡಿಸುತ್ತಾ ಹೊರ ಹೋಗುತ್ತದೆ. ನಾಲಿಗೆಯ ತುದಿಯಿಂದ ಉಸಿರನ್ನು ತಡೆದರೂ ಬದಿಗಳ ಮೂಲಕ ಅದನ್ನು ಹೊರ ಹೋಗಲು ಬಿಟ್ಟರೆ ಲ ಎಂಬ ಬದಿಯುಲಿ ಹೊರಡುತ್ತದೆ. ನಾಲಿಗೆಯನ್ನು ಮಡಚಿ ಅದರ ಹಿಂಬದಿಯಿಂದ ಉಸಿರನ್ನು ತಡೆದು ಬದಿಯಿಂದ ಹೋಗಲು ಬಿಟ್ಟರೆ ಳ ಎಂಬ ಇನ್ನೊಂದು ಬದಿಯುಲಿ ಹೊರಡುತ್ತದೆ. ಕನ್ನಡದ ರಕಾರದ ಉಚ್ಚಾರಣೆಯಲ್ಲಿ ನಾಲಿಗೆಯ ತುದಿ ಹಲ್ಲಿನ ಹಿಂಭಾಗದಲ್ಲಿರುವ ಅಂಗುಳನ್ನು ಮುಟ್ಟುತ್ತದೆ. ಆದರೆ ಇಲ್ಲಿ ನಾಲಿಗೆಯ ತುದಿಯಿಂದ ಉಸಿರನ್ನು ತಡೆಯುವ ಬದಲು ಉಸಿರು ಹೊರ ಹೋಗುವಾಗ ಅದನ್ನೊಮ್ಮೆ ಅಂಗುಳಿಗೆ ಹೊಡೆದು ಬಿಡುತ್ತೇವೆ. ಹಾಗಾಗಿ ಅದನ್ನು ಹೊಡೆಯುಲಿ ಎಂದು ಕರೆಯಬಹುದು. ಈ ರೀತಿ ತುಟಿ, ನಾಲಿಗೆ ಮೊದಲಾದ ಬಾಯಿಯ ಅಂಗಗಳನ್ನು ಬೇರೆ ಬೇರೆ ಕಡೆಗಳಲ್ಲಿ ಇರಿಸಿ ಮತ್ತು ಹೊರ ಹೋಗುವ ಉಸಿರಿಗೆ ಬೇರೆ ರೀತಿಯ ತಡೆಗಳನ್ನೊಡ್ಡಿ ನಾವು ಹಲವಾರು ರೀತಿಯ ವ್ಯಂಜನಗಳನ್ನು ಉಂಟು ಮಾಡಬಲ್ಲೆವು.